ಬಾಗೂರು ಮಂಜೇಗೌಡರ ಪ್ರಕಾರ ಅವರ ಎಲ್ಲಾ ಲೆಕ್ಕವೂ ಕೂಡ ಪಕ್ಕಾ ಇದೆ ಕಾನೂನು ಪ್ರಕಾರ ರೇವಣ್ಣ ಫ್ಯಾಮಿಲಿ ನಿಮ್ಮದೇನಿದೆ ಹೇಳಿ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದೀರಿ ಅದು ಅವರನ್ನಲ್ಲಿ ಇಲಾಖೆ ಕೊಟ್ಟರು ಗೊತ್ತಾಗ್ತದೆ ಅವರು ಕರೆಕ್ಟ್ ಆಗಿದ್ರೆ ನಮ್ಮ ಕರೆಕ್ಟ್ ಇದೆ ಅಂತ ಹೇಳ್ಕೊಳ್ಳಿ ಎಸ್ ಸರ್ ನಾನಾಗ್ಲೇ ಹೇಳ್ತಾ ಇದ್ದೆ ಕಾಂಗ್ರೆಸ್ ಗೆ ಪ್ರತಿಷ್ಠೆಯ ಪ್ರಶ್ನೆ ಈ ಒಂದು ಲೋಕಸಭಾ ಚುನಾವಣೆ ಇಂಡಿಯಾ ಅಂತ ಮಾಡ್ಕೊಂಡಿದ್ದೀರಿ ಹೌದು नरेंद्र मोदी अवरन्न सोलिस्तीवि कांग्रेस अधिकारक्के केंद्रदल्लि तर्तीवि अंद्रे इंडिया अधिकारक्के बरुत्ते अंत हेळ्ता इद्दीरि अदु इंडिया कथे बिट्बिडोण नावु इत्त कडे मंड्य हासन कडे बरोण ईग हासन विचार बंदाग याव कारणक्के कांग्रेस के निमगे याके वोट हाकबेकु जन ईग कांग्रेस पक्ष निमगे गोत्तिदे असेंब्ली 2023 असेंब्लीनल्लि जन कांग्रेस पक्षक्के याके बेंबल कोट्रु ಜನರ ಸಾಮಾನ್ಯ ಜನರ ಬಾಡಬಗ್ಗರ ಕೂಲಿ ಕಾರ್ಮಿಕರ ಎಲ್ಲರ ಬಗ್ಗೆ ಈ ಒಂದು ಕಾಂಗ್ರೆಸ್ ಪಕ್ಷ ಬಡವರ ಬಗ್ಗೆ ನಿಲುವನ್ನ ಹೊಂದಿದೆ ಬಡವರ ಬಗ್ಗೆ ಒಂದು ಸಹಾಯ ಮಾಡತಕ್ಕಂತ ಮನೋಭಾವನೆಯನ್ನು ಹೊಂದಿದೆ ಬಡವರಿಗೆ ಉಸ್ಕರವಾಗಿ ಹಲವಾರು ಯೋಜನೆಗಳನ್ನು ಜಾರಿ ತರುತ್ತದೆ ಅಂತ ಹೇಳಿ 135 ಸೀಟ್ ಅನ್ನು ಗೆಲ್ಸಿಕೊಟ್ಟಿದೆ ಇವತ್ತು ಬಡವರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಶಕ್ತಿ ಇಷ್ಟು ಕಾರ್ಯಕ್ರಮಗಳು ಸಾಮಾನ್ಯ ಕುಟುಂಬದಲ್ಲಿ ಇರತಕ್ಕಂತ ಬಡವರಿಗೆ ಇವತ್ತು ವರದಾನ ಆಗಿದೆ ಒಬ್ಬ ಹಳ್ಳಿನಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕೆ ಒದ್ದಾಡ್ತಿದ್ದಂತವನಿಗೆ ಇವತ್ತು 200 ಯೂನಿಟ್ ಕರೆಂಟ್ ಫ್ರೀ ಒಬ್ಬ ಮನೆ ಯಜಮಾನಿ ಪಾಪ ಏನು ಕೂಲಿನು ಮಾಡದ ಕೆಲಸ ಇಲ್ಲದಲೇ ಮನೆಯಲ್ಲಿ ಜಮೀನು ಇಲ್ಲದಲೇ ಇದ್ದಂತ ಒಬ್ಬ ಮನೆಯ ಯಜಮಾನಿಗೆ 2000 ರೂಪಾಯಿ ತಿಂಗಳಿಗೆ ಒಬ್ಬ ಡಿಗ್ರಿ ಪಾಸ್ ಮಾಡಿ ಕೆಲಸ ಇಲ್ಲದೆ ಇದ್ದರೆ ಅವರಿಗೆ 3000 ರೂಪಾಯಿ ತಿಂಗಳಿಗೆ ಯುವನಿಧಿ ಸ್ಕೀಮ್ ಡಿಪ್ಲೊಮಾ ಮಾಡಿದವರಿಗೆ 1500 ರೂಪಾಯಿ ಸ್ಕೀಮ್ ಇವೆಲ್ಲ ಬಡವರಿಗೆ ಬಹಳ ಅನುಕೂಲವಾದಂತ ವರದಾನವಾದಂತ ಒಂದು ಗ್ಯಾರಂಟಿಗಳು ಈ ಯೋಜನೆಯನ್ನ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ ಇದು ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 75 ವರ್ಷದ ಇತಿಹಾಸ ಇದೆ ಈ ದೇಶನ ಬ್ರಿಟಿಷರು ಬಿಟ್ಟೋದಂತ ಸಂದರ್ಭದಲ್ಲಿ ನಮಗೆ ರಸ್ತೆಗಳು ಇರಲಿಲ್ಲ ಡ್ಯಾಮ್ಗಳು ಇರಲಿಲ್ಲ ವಿದ್ಯುಚ್ಛಕ್ತಿ ಇರಲಿಲ್ಲ ಮನೆಗಳು ಇರಲಿಲ್ಲ ತಿನ್ನಕ್ಕೆ ಅನ್ನದ ಬೆಳೆ ಅನ್ನ ಬೆಳೆಯತಕ್ಕಂತ ವ್ಯವಸ್ಥೆ ಕಡಿಮೆ ಇತ್ತು ಹೊರದೇಶದಿಂದ ನಾವು ಅನ್ನ ತರಿಸ್ಕೋಬೇಕಾಗಿತ್ತು ಆಹಾರ ಧಾನ್ಯಗಳು ತರಿಸ್ಕೋಬೇಕಾಗಿತ್ತು ಇವೆಲ್ಲವನ್ನ ಮೀರಿ ನಾವು ಇವತ್ತು ಹೊರದೇಶಕ್ಕೆ ಆಹಾರ ಸಾಮಗ್ರಿಗಳನ್ನು ರಫ್ತು ಮಾಡತಕ್ಕಂತ ಒಂದು ವ್ಯವಸ್ಥೆಗೆ ಬಂದಿದ್ದೀವಿ ಹಲವಾರು ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಹಲವಾರು ಡ್ಯಾಮ್ಗಳನ್ನು ಕಟ್ಟಿಸಿದ್ದೀವಿ ಇವೆಲ್ಲ ಹಲವಾರು ಯೂನಿವರ್ಸಿಟಿಗಳು ಐಐಟಿಗಳು ಇವೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಸಾಧನೆಗಳು ಕಾಂಗ್ರೆಸ್ ನಾವು ಏನಾದರೂ ಈ ಪೋಸ್ಟ್ ಆಫೀಸ್ ಮಾರಾಟ ಮಾಡಿದೀವಾ ಏರ್ಪೋರ್ಟ್ಗಳನ್ನ ಮಾರಾಟ ಮಾಡಿದೀವಾ ನ್ಯಾಷನಲ್ ಹೈವೇಗಳನ್ನ ಮಾರಾಟ ಮಾಡಿದೀವಾ ಕಾಂಗ್ರೆಸ್ ಪಕ್ಷ ಜನ ಇದೆಲ್ಲ ನೋಡ್ತಾ ಇರ್ತಾರೆ ಡೈಲಿ ಬಾಗೂರು ಮುಂಜೇಗೌಡರ ಹೇಳಿಕೆಯ ಪ್ರಕಾರ ಕಾಂಗ್ರೆಸ್ ದೇಶವನ್ನ ಕಟ್ಟಿದೆ ಬಿಜೆಪಿ ದೇಶವನ್ನ ಮಾರಕೋಟೆ ಐತೆ ಅಂತ ಹೌದು ಈ ಉದಾಹರಣೆ ಜೀವಂತ ಉದಾಹರಣೆಗಳಿದೆಯಲ್ಲ ಈಗ ಮಂಗಳೂರು ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಆರೋಪಗಳು ಐತಪ್ಪ ಕಾಂಗ್ರೆಸ್ ನಾಯಕರ ಬಗ್ಗೆ ನೀವು ನೋಡಿದ್ರೆ ನಾವು ಕ್ಲೀನ್ ಕೃಷ್ಣಪ್ಪ ನಾವು ಡೆವಲಪ್ ಮಾಡಿದೀವಿ ಅಂತ ಹೇಳ್ತೀರಿ ಈಗ ಭ್ರಷ್ಟಾಚಾರದ ಆರೋಪ ಮಾಡಿದಂತವರು ಯಾವುದನ್ನು ಪ್ರೂವ್ ಮಾಡಲಿಲ್ಲ ಮೊನ್ನೆ ನಾನು ಮಾಧ್ಯಮಗಳು ನೋಡ್ತಾ ಇದ್ದೀನಿ ಏನಾದ್ರು ತೋರಿಸ್ತಾರ ಯಾವ್ದಾದ್ರು ಭ್ರಷ್ಟಾಚಾರ ನಿಖರವಾಗಿ ಈಗ ಓಪ ಹೇಳಿಕೆಗಳನ್ನು ನೀಡಬಹುದು ಒಂದು ನಿಖರವಾದ ಹೇಳಿಕೆಗಳನ್ನು ನಿಖರವಾದ ದಾಖಲಾತಿಗಳನ್ನ ಬಿಡುಗಡೆ ಮಾಡಬೇಕು ಯಾರದೋ ಒಬ್ಬರದು ಪಕ್ಷದಲ್ಲಿ ವೈಯಕ್ತಿಕ ತೇಜೋವಧೆ ಮಾಡತಕ್ಕಂತ ಹೆಸರುಗಳನ್ನು ಹೇಳ್ತಾ ಇದ್ದಿದ್ದು ಯಾವುದು ಪ್ರಯೋಜನ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿಂದ 2-3 ತಿಂಗಳು ಆಗ್ತಾ ಇದೆ ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ ಕಮಿಷನ್ ಕಮಿಷನ್ ಏನಿಲ್ಲ ಏನಿಲ್ಲ ಯಾವುದು ಯೋಜನೆಗಳೇ ಮಂಜೂರಾಗಿಲ್ಲ ಅಂದ್ಮೇಲೆ ಕಮಿಷನ್ ವಿಚಾರ ಇಲ್ಲಿ ಬರ್ತದೆ ಅಲ್ಲ ಈಗ ಗುತ್ತಿಗೆದಾರರೆಲ್ಲ ಹೇಳ್ತಿದ್ದಾರೆ ಗುತ್ತಿಗೆದಾರ ಹೇಳ್ತಾವ್ರೆ ಅಂತ ಸರ್ ಗುತ್ತಿಗೆದಾರ ಯಾವಾಗ ಕಾಂಟ್ರಾಕ್ಟ್ ಮಾಡಿದ್ರು ಅವ್ರ ಬಿಲ್ ಎಲ್ಲ ಯಾವ ಆ ಸರ್ಕಾರದಲ್ಲಿ ಆಗಿದ್ದು ಅವರು ಬಿಲ್ಗಳನ್ನು ಕೊಡಬೇಕಾದ್ರೆ ಹಣಕಾಸು ಬೇಕು ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿ ಅದು ಪರಿಶೀಲನೆ ಮಾಡಿ ಕೆಲಸಗಳಾಗಿದ್ದರೆ ಇದನ್ನು ಇನ್ಸ್ಪೆಕ್ಷನ್ ಮಾಡಿ ಕೊಡ್ತಾರೆ ಅದನ್ನು ಕೊಡಬೇಕಂತ ಅದ್ರ ಬಗ್ಗೆ